ಅವರು ವಿಜ್ಞಾನಿಗಳು ಆ ಕಾಲದ ಆಮೇಲೆ ಆ ವಿಜ್ಞಾನವನ್ನು ನಾವೇ ಇಲ್ಲಿ ಕೊಂದೆವು ಯಾಕೆ ಯಾಕಂತಂದರೆ ಈಗ ಹೇಗೆ ನರೇಂದ್ರ ದಾಭೋಲ್ಕರ್ ಅವರನ್ನು ಕೊಲ್ಲಲಾಯಿತು ಆಯುರ್ವೇದವನ್ನು ಕೂಡ 3000 ವರ್ಷಗಳ ಹಿಂದೆ ಇದೇ ನೆಲದಲ್ಲಿ 2000 ವರ್ಷಗಳ ಹಿಂದೆ ಕೊಲ್ಲಲಾಯಿತು ಯಾಕೆ ಯಾಕಂದರೆ ವೈದ್ಯ ವಿಜ್ಞಾನ ಅಂತ ಹೇಳುವಂಥದ್ದು ಅಸ್ಪೃಶ್ಯರು ಅಂತ ಏನು ಪರಿಗಣಿಸಲ್ಪಟ್ಟಿದ್ರು ಮ್ಲೇಚ್ಛರು ಅಂತ ಏನು ಪರಿಗಣಿಸಲ್ಪಟ್ಟಿದ್ರು ಅವರು ಎಲ್ಲರೂ ಒಂದೇ ಎಲ್ಲರ ದೇಹದಲ್ಲಿ ಇರೋದು ರಕ್ತ ಮಾಂಸ ಮೂಳೆ ಮಜ್ಜೆ ಎಲ್ಲರೂ ಇದರಿಂದ ಮಾಡಲ್ಪಟ್ಟವರು ಅಂತ ಹೇಳುವಾಗ ಅದು ಈ ವೈದಿಕ ವ್ಯವಸ್ಥೆಗೆ ಸವಾಲಾಗಿ ಕಂಡ ಕಾರಣಕ್ಕೆ ಮೊದಲು ಈ ವೈದ್ಯರನ್ನು ನಾವು ಅವರಿಗೆ ಕೆಲಸ ಮಾಡದಾಗೆ ಮಾಡಬೇಕು ಸೋ ಅವರನ್ನೇ ಅಸ್ಪೃಶ್ಯರನ್ನಾಗಿ ಮಾಡಲಾಯಿತು ಆಮೇಲೆ ಅವರಿಗೆ ಮದುವೆ ಇಲ್ಲದ ಹಾಗೆ ಮಾಡಲಾಯಿತು ಆಮೇಲೆ ಅವರ ಮೃತಪಟ್ಟ ಮನೆಯವರಿಗೆ ಅಂತ್ಯಕ್ರಿಯೆಗಳನ್ನು ಮಾಡದಾಗೆ ತಡೆಯಲಾಯಿತು ಹೀಗೆಲ್ಲ ಮಾಡಿ ಆಯುರ್ವೇದವನ್ನು ಕೊನೆಗಾಣಿಸಲಾಯಿತು ಇವತ್ತು ಯಾರು ಆಯುರ್ವೇದವನ್ನು ಕೊನೆಗಾಣಿಸಿದ್ರು ಯಾವ ಸಮಾಜದ ವರ್ಗದವರು ಅದನ್ನು ಕೊನೆಗಾಣಿಸಿದ್ರು ಮೇಲ್ವರ್ಗಗಳವರು ಇವತ್ತು ನೀವು ಆಯುರ್ವೇದ ವೈದ್ಯರುಗಳನ್ನು ನೋಡಿದರೆ 100ರಲ್ಲಿ 90 ಜನ ಅದೇ ವರ್ಗಕ್ಕೆ ಸೇರಿದವರು ಆಯುರ್ವೇದ ಅತ್ಯುತ್ತಮ ಅಂತ ಹೇಳುವವರೆಲ್ಲರೂ ಅವರೇ ಆಯುರ್ವೇದವನ್ನು ನಿರ್ನಾಮ ಮಾಡಿದ್ರು ಅವರೇ ಇವತ್ತು ಆಯುರ್ವೇದವನ್ನು ಒತ್ತುಕೊಂಡು ತಿರುಗಾಡುವರು ಸೋ 3000 ವರ್ಷಗಳ ಹಿಂದೆ ಹೃದಯ ಅಂತ ಹೇಳುವಂಥದ್ದು ರಕ್ತ ಪರಿಚಲನೆಯ ಅಂಗ ಅಂತ ಹೇಳುವಂಥದ್ದು ತಿಳಿದಿರಲಿಲ್ಲ ಅದು ತಿಳಿಬೇಕಾದ್ರೆ 16-17ನೇ ಶತಮಾನದವರೆಗೆ ನಾವು ಕಾಯಬೇಕಾಯಿತು ಇದನ್ನೆಲ್ಲ ನೀವು ನಿಮ್ಮ ಪುಸ್ತಕಗಳಲ್ಲಿ ಓದಿದ್ದೀರಿ ರಕ್ತ ಪರಿಚಲನೆಯನ್ನು ಹೀಗೆ ವಿವರಿಸಿದ್ರು ಅಂತ ಸೊ ಹಾಗಿರುವಾಗ 3000 ವರ್ಷಗಳ ಹಿಂದೆ ಇದ್ದ ಚರಕ ಸಂಹಿತೆಯಲ್ಲಿರುವ ಹೃದಯವೇ ಸರಿ ಅಂತ ಓದಿಕೊಳ್ಳುವವರು ಈಗ ನಾವು ಆಧುನಿಕ ವೈದ್ಯ ವಿಜ್ಞಾನದಲ್ಲಿ ಹೇಳುವಂಥ ಹೃದಯದ ರಕ್ತನಾಳಗಳಲ್ಲಿ ಅಥೆರೋಸ್ಕ್ಲೆರೋಸಿಸ್ ಆಗುವಂಥದ್ದು ಅದು ಮುಚ್ಚಿ ಹೋಗಿ ಹೃದಯಾಘಾತ ಆಗುವಂಥದ್ದು ಇದರ ಬಗ್ಗೆ ಅವರು ಹೇಗೆ ಮಾತಾಡಲಿಕ್ಕೆ ಸಾಧ್ಯ ಅದನ್ನು ಮಾತಾಡ್ತಾರೆ ಕೊಲೆಸ್ಟ್ರಾಲಿಗೂ ಚಿಕಿತ್ಸೆ ಇದೆ ಅಂತ ಹೇಳ್ತಾರೆ ಹಾರ್ಟ್ ಅಟ್ಯಾಕನ್ನು ನಾವು ತಡಿತೇವೆ ಇವರಿಗೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ ಅವರು ಹಾಗೆ ಹೇಳುವಾಗ ಅವರು ಸತ್ಯ ಹೇಳ್ತಾ ಇದ್ದಾರೆ ಅಂತ ಕೇಳುವ ವಿವೇಚನೆ ನಮಗೆ ನಿಮಗೆ ಎಲ್ಲರಿಗೆ ಇರಬೇಕು ಆದ್ದರಿಂದ ಮೊದಲಾಗಿ ಏನು ಹೇಳ್ತಾ ಇದ್ದೇನೆ ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಭಾಗ್ಯ ಅಂತ ಹೇಳಿದ ಮೇಲೆ ನಾವು ಯಾವ ಪದ್ಧತಿಯ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಯಾವ ರೀತಿಯಲ್ಲಿ ನಮ್ಮ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು ಅಂತ ಹೇಳೋದನ್ನು ನಾವು ಮೊದಲು ನಿರ್ಧರಿಸಬೇಕು ನನ್ನ ಮಟ್ಟಿಗೆ ಇದಕ್ಕೆ ಇರುವುದು ಉತ್ತರ ಒಂದೇ ಒಂದು ಜಗತ್ತಿನ ಎಲ್ಲ ಕಡೆ ಇವತ್ತು ಅನುಸರಿಸ್ತಾ ಇರುವಂಥ ಆಧುನಿಕ ವೈದ್ಯ ವಿಜ್ಞಾನ ಮಾತ್ರ ಇವತ್ತು ರೋಗವನ್ನು ಗುರುತಿಸುವುದಕ್ಕೆ ಮತ್ತು ಚಿಕಿತ್ಸೆ ನೀಡಲಿಕ್ಕೆ ವೈಜ್ಞಾನಿಕವಾದ ಒಂದು ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಯಾವ ಈ ವಿಷಯದಲ್ಲಿ ದಯವಿಟ್ಟು ಯಾರೂ ಕೂಡ ಯಾವ ಗೊಂದಲಕ್ಕೂ ಕೂಡ ಒಳಗಾಗಬಾರದು ನಾನು MD ಪರೀಕ್ಷೆ ಬರೆಯುವಾಗ 92ರಲ್ಲಿ ಮುಟ್ಟು ನಿಲ್ಲುವ ಮೊದಲು ಅಂದರೆ ಪ್ರೀ ಮೆನ್ಸ್ಟ್ರುವಲ್ ಏಜ್ ಗ್ರೂಪ್ ಅಂತ ಹೇಳ್ತೀವಲ್ಲ 45-50 ವರ್ಷಕ್ಕಿಂತ ಕೆಳ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಹೃದಯಾಘಾತ ಅಂತ ಹೇಳುವಂಥದ್ದು ತೀರಾ ಅಪರೂಪ ಆಗಿತ್ತು ಆವಾಗ ನಮಗೆಲ್ಲ ಇದು ಈಸ್ಟ್ರೋಜನ್ನಿಂದ ಅಂದರೆ ಮಹಿಳೆಯರಲ್ಲಿರೋ ಹಾರ್ಮೋನ್ ಅವ್ರನ್ನ ರಕ್ಷಿಸ್ತದೆ ಇದು ಈ ಕಾರಣದಿಂದ ಅವ್ರ ಹೃದಯಾಘಾತ ಆಗೋದಿಲ್ಲ ಅಂತ ಹೇಳುವ ಥಿಯರಿಗಳನ್ನೆಲ್ಲ ನಾವು ಬರಿಬೇಕಾಗಿತ್ತು ಆನ್ಸರ್ ಶೀಟಲ್ಲಿ ಅಂಥವ್ರಲ್ಲಿ ಕೂಡ ಹೃದಯಾಘಾತ ಆದರೆ ತೀರಾ ಅಪರೂಪದ ಹುಟ್ಟಿನಂದಿನಿಂದ ಬಂದಂಥ ಸಮಸ್ಯೆಗಳು ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ನಾವೇನು ಹೇಳ್ತೇವೆ ಇಂಥದ್ದೆಲ್ಲ ಇರ್ಬೋದು ಆದರೆ ಈಗ 30 ವರ್ಷದ ನಂತರ 20 ವರ್ಷ 23 ವರ್ಷ 24 ವರ್ಷದ ಮಹಿಳೆಯರಲ್ಲಿ ಕೂಡ ಆಗ 60-65 ವರ್ಷದವರಲ್ಲಿ ವಯಸ್ಕರಲ್ಲಿ ಕಂಡು ಬರ್ತಾ ಇದ್ದ ಹೃದಯಾಘಾತ ಇವತ್ತು 20-25 ವರ್ಷದ ಮಹಿಳೆಯರಲ್ಲಿಯೂ ಹುಡುಗಿಯರಲ್ಲಿಯೂ ಹುಡುಗರಲ್ಲಿಯೂ ಇವತ್ತು ಕಂಡು ಬರ್ತಾ ಇದೆ ಅಂದರೆ ಈ ಕಳೆದ 40 ವರ್ಷದಲ್ಲಿ ಅದು ಯಾವ ಬದಲಾವಣೆ ಈ ರೀತಿಯಾಗಿ ಈ ಎಲ್ಲ ಆಧುನಿಕ ಕಾಯಿಲೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗೋದಕ್ಕೆ ಯುವಜನರನ್ನು ಕಾಡುವುದಕ್ಕೆ ಮಕ್ಕಳನ್ನು ಕಾಡುವುದಕ್ಕೆ ಕಾರಣ ಅಂತ ಹೇಳೋದನ್ನು ನಾವು ವೈಜ್ಞಾನಿಕವಾಗಿ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಬೇಕು ಆ ಕೆಲಸ ಇವತ್ತು ಆಗ್ತಾ ಇದೆ ಆದರೆ ಇದು ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ವಸ್ತುನಿಷ್ಠವಾದ ವೈಜ್ಞಾನಿಕವಾದ ಚರ್ಚೆ ಆಗ್ತಾ ಇಲ್ಲ